working hard, yeah, I've been working nightly. If you think you'll win, ha, not fucking likely. I be taking shots, yeah, cold-blooded, icy. Watching numbers grow is what I call sightseeing. In the front row, run it up when they hype me. The following grows, they know how to ignite me. Call me CEO. Hindustan classical as well as filming.
ಸೀರೀಸ್ ಹಿಟ್ ಆಗ್ತಿದೆ. ಸೊ ಇದು ನ್ಯೂ ಸ್ಕ್ರಿಪ್ಟ್, ಇದು ಬಿ ಎಕ್ಸ್ ಐ ವೇರಿಯಂಟ್. ಸೊ ಇದ್ರಲ್ಲಿ ನಿಮ್ಗೆ ನಾಲ್ಕು ವೇರಿಯಂಟ್ ಬರುತ್ತೆ, ಎಲ್ ಎಕ್ಸ್ ಐ, ಬಿ ಎಕ್ಸ್ ಐ, ಝೆಡ್ ಎಕ್ಸ್ ಐ ಮತ್ತೆ ಝೆಡ್ ಎಕ್ಸ್ ಐ ಪ್ಲಸ್. ಸೊ ಇದ್ರಲ್ಲಿ ನಿಮ್ಗೆ ಬಿ ಎಕ್ಸ್ ಐ, ಬಿ ಎಕ್ಸ್ ಐ ಆದ್ರೂ ಹೋಗ್ಬೋದು, ಇಲ್ಲ ಬಿ ಎಕ್ಸ್ ಐ ಆಪ್ಷನಲ್ ಆದ್ರೂ ಹೋಗ್ಬೋದು. ಆಪ್ಷನಲ್ ಹೋದ್ರೆ ನಿಮ್ಗೆ ಸುಜುಕಿ ಕನೆಕ್ಟ್ ಈ ತರ ಕೆಲವೊಂದು 2-3 ಫೀಚರ್ಸ್ ಎಕ್ಸ್ಟ್ರಾ ಅಡಿಷನಲ್ ಆಡ್ ಆಗುತ್ತೆ. ಸುಜುಕಿ ಕನೆಕ್ಟ್ ನಿಮ್ಗೆ ಎಕ್ಸ್ಟ್ರಾ ಅಡಿಷನಲ್ ಆಡ್ ಆಗುತ್ತೆ ಸರ್, ನಿಮ್ಗೆ ಬಿ ಎಕ್ಸ್ ಐ ಆಪ್ಷನಲ್ ಅಲ್ಲಿ. ನಾರ್ಮಲ್ ವೆಹಿಕಲ್ ಫೀಚರ್ ಇಲ್ಲ ಸರ್, ನಾರ್ಮಲ್ ವೆಹಿಕಲ್ ಫೀಚರ್ ಇಲ್ಲ, ನಾರ್ಮಲ್ ಇದ್ರಲ್ಲಿ ಬರಲ್ಲ ನಿಮಗೆ ಬಿಎಕ್ಸ್ ಐ. ಸಿಕ್ಸ್ ಸರ್ವೋ ಸ್ಟ್ಯಾಂಡರ್ಡ್ ಈಗ ಆಗಿದೆ. ಸೊ ಇವಾಗ ನಿಮ್ಗೆ ಪ್ರಾಜೆಕ್ಟ್ ಹೆಡ್ಲ್ಯಾಂಪ್ಸ್ ಇದ್ರೆ ನಿಮ್ಗೆ ಎಲ್ ಎಕ್ಸ್ ಐ ಇಂದಾನೇ ಸ್ಟಾರ್ಟ್ ಆಗೋಗುತ್ತೆ ಪ್ರಾಜೆಕ್ಟ್ ಹೆಡ್ಲ್ಯಾಂಪ್ಸ್. ಸೊ ಅದಾದ್ಮೇಲೆ ನಿಮ್ಗೆ ಇದು ಆಕ್ಸೆಸರೀಸ್ ಕಿಟ್ ಹಾಕಿದ್ದಾರೆ, ಇದು ಸ್ಕರ್ಟಿಂಗ್ಸ್ ಹಾಕಿದ್ದಾರೆ, ಫಾಗ್ ಲ್ಯಾಂಪ್ ಹಾಕಿದ್ದಾರೆ, ಫಾಗ್ ಲ್ಯಾಂಪ್ ಗಾರ್ನಿಶ್ ಹಾಕಿದ್ದಾರೆ, ಗಾರ್ನಿಶ್ ಇದೆ ಮತ್ತೆ. ಸೊ ನಿಮ್ಮ ಡ್ರೈವರ್ ಸೀಟ್ ಬಂದ್ರೆ ನಿಮ್ಗೆ ಹಾಕಿದ್ದಾರೆ. ಹೌದು ಸರ್, ನಿಮ್ಗೆ ಬಿ ಎಕ್ಸ್ ಐ ಇಂದನೆ ಸೊ ಟಚ್ ಸ್ಕ್ರೀನ್ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ ಮೊದಲು ನಿಮ್ಗೆ ಹಳೆದ್ರಲ್ಲಿ ನಿಮ್ಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇರಲಿಲ್ಲ ನಿಮ್ಗೆ. ಸೊ ಇವಾಗ ಹೊಸದಾಗಿ ನಿಮ್ಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ವಿತ್ ಆಟೋಮೆಟಿಕ್ ಎಸಿ ಕಂಟ್ರೋಲ್ ಇದ್ರಲ್ಲಿ ಆಡ್ ಆಗಿರೋದು ಹೊಸದಾಗಿ, ಹೊಸ ಫೀಚರ್ಸ್. ಫ್ಯಾಬ್ರಿಕ್ ಸೀಟ್ಸ್ ಬರ್ತಾ ಇರೋದು, ಇದು ಆಕ್ಸೆಸರೀಸ್ ಆಡ್ ಮಾಡಿರೋದು. ಸಿಕ್ಸ್ ಏರ್ ಬ್ಯಾಗ್ಸ್ ಇರುತ್ತಲ್ವಾ, ಅದಕ್ಕೆ ನಾವೇ ಆಡ್ ಮಾಡಿದೀವಿ. ಯಾಕಂದ್ರೆ ಫುಲ್ ನಾವು ಕವರ್ ಮಾಡಿದ್ರೆ ಏರ್ ಬ್ಯಾಗ್ಸ್ ಏನಾದ್ರೂ ಇಂಪ್ಯಾಕ್ಟ್ ಆದಾಗ ಏರ್ ಬ್ಯಾಗ್ಸ್ ಓಪನ್ ಆಗಲ್ಲ ಅಂತ ಈ ತರ ಸೀಟ್ ಕವರ್ಸ್ ಬರುತ್ತೆ ನಿಮ್ಗೆ. ಸೊ ಇದ್ರಲ್ಲಿ ನಿಮ್ಗೆ ಟ್ರಾಕ್ಷನಲ್ ಕಂಟ್ರೋಲ್, ಸಿಕ್ಸ್ ಏರ್ ಬ್ಯಾಗ್ಸ್, ಸೊ ಇದೆಲ್ಲ ನಿಮ್ಗೆ ಸೇಫ್ಟಿ ಆಗಿ ಯೂಸ್ ಆಗುತ್ತೆ ನಿಮ್ಗೆ. ಅದಾದ್ಮೇಲೆ ಬ್ರೇಕಿಂಗ್ ಬಂದು ABS ವಿತ್ ಇಬಿಡಿ, ಸೊ ಇದು ಕಾಮನ್ ಎಲ್ಎಕ್ಸ್ ಐಂದಾನೆ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಬೇರೆ ಕಂಪನಿ ಎಕ್ಸ್ಟ್ರಾ ಕಂಪನಿ ಎಕ್ಸ್ಟ್ರಾ ಪಂಚ್ ಅಲ್ಲನೂ ಅದೇ ಎಲ್ಲರೂ ಬರೀ 2 ಏಬಲ್ಸ್ ಕೊಟ್ಟಿದ್ದಾರೆ ಟಾಪ್ ಅಂಡ್ ಅಲ್ಲಿ. ಹೌದು ಹೌದು ಹೌದು, 4 ಏಬಲ್ ಟಾಪ್ ಅಂಡ್ ಅಲ್ಲ. ಹೌದು ಹೌದು, ಎಲ್ಎಕ್ಸ್ ಐಂದಾನೆ ನಿಮ್ಗೆ 6 ಏರ್ ಬ್ಯಾಗ್ ಸ್ಟಾರ್ಟ್ ಆಗುತ್ತೆ, ಯಾಕಂದ್ರೆ ಸೇಫ್ಟಿ ವೈಸ್ ನಾವು ನೋಡಿದ್ವಿ. ಸೊ ಅದಕ್ಕೆ ನಿಮ್ಗೆ 6 ಏರ್ ಬ್ಯಾಗ್ ಸ್ಟಾರ್ಟ್ ಮಾಡ್ತೀವಿ. ಬೇರೆ ಕಂಪನಿ ಮಾಡಿ 12 ಫಾರ್ಮ್ ಅಂತೀರಾ ಬೇರೆ ಕಂಪನಿ ಟ್ಯಾಕ್ಟರ್ಗೆ, ಬಿಕಾಸ್ ಸರ್ಕಲ್ ಟಾಪ್ ಅಂಡ್ ಬೇರೆ ಲಗ್ಜುರಿ ಸ್ಟಾರ್ಟ್ ಕೊಟ್ಟಿದ್ದೀರಾ. ಮಿನಿಎಸ್ ಎಸ್ವೆಲ್ ಬರುತ್ತೆ ಫೀಚರ್, ಸೈಡ್ ಏರ್ ಬ್ಯಾಗ್ಸ್ ಎಲ್ಲ ಸೀಟ್ ಏರ್ ಸ್ಪೀಡ್ ಇದ್ದಾನೆ ಫೀಚರ್. ಶಿಫ್ಟ್ ಅಲ್ಲಿ ಫಸ್ಟ್ ಟೈಮ್ ಕಟ್ಟಿ ಈ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ. ಹೌದು ಸರ್, ಇದು ಸರ್ ಈ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸೊ ಇಷ್ಟು ಸೇಫ್ಟಿ ಫೀಚರ್ಸ್ ಇರುವಂತದ್ದು ವೆಹಿಕಲ್ ಯಾವ್ದು ಮಾರ್ಕೆಟ್ ಅಲ್ಲಿ ಸರ್? ಒಂದು ಡಾಚ ಕೊಪ್ಪದೆ ಚೆನ್ನಾಗಿರುತ್ತೆ ಟಾಪ್, ಇದು ಒಂದು ಡಾಚ ಕೊಪ್ಪದೆ ಸೇಫ್ಟಿ ಆಗಿರೋದು ಫೀಚರ್ ಸರ್. ಹೌದು, ಆ ಫೀಚರ್ ಮೈನಸ್ ಆಗಿ ಅಷ್ಟೇ ಫೀಚರ್. ಬಟ್ ನೀವು ಅಡಿಷನಲ್ ಆಕ್ಸೆಸರೀಸ್ ಎಲ್ಲ ಆಡ್ ಮಾಡ್ಕೋಬಹುದಲ್ಲ ನಿಮಗೆ ಡ್ಯಾಶ್ ಕ್ಯಾಮ್ ಮಾತ್ರ ಅಲ್ಲ. ಶೋರೂಮ್ ಅಲ್ಲಿ ಸಿಗುತ್ತಾ? ಶೋರೂಮ್ ಅಲ್ಲಿ ಸಿಗಲ್ಲ, ನಿಮ್ಗೆ ಔಟ್ ಸೈಡ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಸರ್. ಏನೇನು ಪಾರ್ಟ್ಸ್ ಹಾಕಿದ್ದಾರೆ ಅದು ಸರ್? ಇದ್ರಲ್ಲಿ ನಿಮ್ಗೆ ನೀವು ನೋಡ್ಬೋದು ಡೋರ್ ವೈಸರ್ ಹಾಕಿದ್ದಾರೆ, ಆಮೇಲೆ ವಿಂಡೋ ಇದು ಕ್ರೋಮ್ ಇದೆ, ವಿಂಡೋ ಕ್ರೋಮ್ ಇದೆ ನಿಮ್ಗೆ, ಕರ್ಟೈನ್ಸ್ ಹಾಕಿದ್ದಾರೆ ನಿಮ್ಗೆ ಸರ್, ಸ್ಕರ್ಟಿಂಗ್ಸ್ ಹಾಕಿದ್ದಾರೆ ನಿಮ್ಗೆ. ಸೊ ಅದಾದ್ಮೇಲೆ ನಿಮ್ಗೆ ಮಂಪರ್ ಗಾರ್ನಿಶ್ ಹಾಕಿದ್ದಾರೆ, ಸ್ಪಾಯ್ಲರ್ ಹಾಕಿದ್ದಾರೆ ನಿಮ್ಗೆ ಅಡಿಷನಲ್. ಇದೆಲ್ಲ ತಿಂಗೆ ಬರುತ್ತೆ ಎಫ್ ಸ್ವಿಚ್ ಅದು ಟೈಲೈನ್ ತಿಂಗೆ ಬರುತ್ತೆ. ಹಾ, ನೋ ಚೆನ್ನಾಗಿ ಕಾಣ್ತಾರೆ, ಮಾಡಿಫೈ ಕಾಣ್ತಾರೆ. ಹೌದು ಸರ್, ನಿಮಗೆ ಮಾಡಿಫೈ ಕೆಲವರು ನೀವು ಮಾಡಿಫೈ ಮಾಡ್ಸ್ಕೊಂತಾರೆ, ಇವಾಗ ನೆಸೆಸಿಟಿನೇ ಇಲ್ಲ. ಓಲ್ಡ್ ಶಿಫ್ಟ್ ಅಂಗಿ ದಾಂಗ್ ಬಟ್ಟೆ ಮಾತ್ರ ಅದು ಕಮ್ಮಿ ಕೊಪ್ಪಿದ್ದಾರೆ ಅದನ್ನ. ತುಂಬಾ ಜನ ನೋಡಿದೀವಿ ಟೈಲೈನ್ ಮಾಡಿಫೈ ಮಾಡ್ಸ್ಕೊಂಡು ಎಕ್ಸಾಮ್ಸ್ ಮಾಡಿಫೈ, ಇವಾಗ ನೆಸೆಸಿಟಿನೇ ಇಲ್ಲ. ಸೋ ವೆಹಿಕಲ್ ಅಲ್ಲೇ ಬಂದ್ಬಿಟ್ಟಿರೋದ್ರಿಂದ ಯಾರು ಏನು ಮಾಡಿಫೈ ಮಾಡ್ಸ್ಕೊಳ್ಳಿ ನೆಸೆಸಿಟಿ ಇಲ್ಲ. ಸರ್ ನಿಮ್ಗೆ ನೋಡಿ ಬಂಪರ್ ಕಾರ್ನರ್ ಪ್ರೊಟೆಕ್ಟರ್ ಆಡ್ ಮಾಡಿದ್ದಾರೆ, ಸೊ ಇದು ಫಾಗ್ ಲ್ಯಾಂಪ್ ಗಾರ್ನಿಶ್ ಆಡ್ ಮಾಡಿದ್ದಾರೆ, ಫಾಗ್ ಲ್ಯಾಂಪ್ ಆಡ್ ಮಾಡಿದ್ದಾರೆ ನೋಡಿ. ಸ್ಕರ್ಟಿಂಗ್ಸ್ ಅಂದ್ರೆ ಫುಲ್ ಇದು ಫುಲ್ ಕಾರ್ ಫೀಚರ್ ಸ್ಪೋರ್ಟ್ಸ್ ವೆಹಿಕಲ್ ತರ ಕಾಣಿಸುತ್ತೆ ನಿಮ್ಗೆ. ಸೊ ವೈಟ್ ಗೆ ನಿಮ್ಗೆ ರೆಡ್ ಕಲರ್ ಕಾಂಬಿನೇಷನ್ ವಿತ್ ಬ್ಲಾಕ್ ಇದಾಕಿರೋ ಸ್ಕರ್ಟಿಂಗ್ಸ್ ಹಾಕಿರೋದ್ರಿಂದ ತುಂಬಾ ಯುನಿಕ್ ಡಿಸೈನ್ ಮತ್ತೆ ಯುನಿಕ್ ವಾರಂಟಿ ಇದೆ. ಹೌದು ಸರ್, ಹೌದು, ವಿತ್ ವಾರಂಟಿ. ನಾವು ಮಾರುತಿ ಜೆನ್ಯೂನ್ ಆಕ್ಸೆಸರೀಸ್ ನೀವು ಯಾವ್ದೇ ಬೈ ಮಾಡಿದ್ರು ನಿಮ್ಗೆ ವಿತ್ ವಾರಂಟಿನ ಒನ್ ಇಯರ್ ವರೆಗೂ ಕೊಡ್ತೀವಿ ಸರ್. ರಿಪ್ರೆಸೆಂಟ್ ವಾರಂಟಿ ಬರುತ್ತಾ ಏನ ಹೆಂಗಿದೆ ಕ್ರಾಕ್ ಆಯ್ತು ಅದಕ್ಕೆ ರಿಪ್ರೆಸೆಂಟ್ ಇರುತ್ತಾ ಹೆಂಗಿದ? ಇಲ್ಲ ಸರ್, ಅದೇನಾದ್ರೂ ನಿಮ್ಗೆ ಗಮ್ ಬಿಟ್ಕೊಳ್ಳೋದಾಗ್ಲಿ ಅಥವಾ ಪೇಂಟ್ ಏನಾದ್ರು ಹೋಗೋದಾಗ್ಲಿ ಆಕ್ಸೆಸರೀಸ್ ಇಂದ, ಸೊ ಅದು ನಿಮ್ಗೆ ರಿಪ್ಲೇಸ್ಮೆಂಟ್ ಇರುತ್ತೆ ಸರ್ ನಿಮ್ಗೆ. ಮಹೀಂದ್ರದು ಇದೆಲ್ಲ ತುಂಬಾ ಸರ್ವಿಸ್ ಕಾಸ್ಟ್ ನಿಮ್ಗೆ ತುಂಬಾ ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಇದೇ 9 lakh ಕಾರ್ಸ್ ನಿಮ್ ಯುಂಡೈ i20 ಆದ್ರೂ ತಗೊಂಡ್ರೆ ನಿಮ್ಗೆ 10,000-12,000 ಈ ತರ ಬರುತ್ತೆ. ಮಹೀಂದ್ರದ ನಿಮ್ಗೆ ಪಾರ್ಟ್ಸ್ ನೋಡಬಹುದು ಅಥವಾ ಯುಂಡೈ ನೋಡಬಹುದು. ಸರ್ವಿಸ್ ಕಾಸ್ಟ್, ಮೇಂಟೆನೆನ್ಸ್ ಕಾಸ್ಟ್, ಆಮೇಲೆ ಪಾರ್ಟ್ಸ್ ಕೂಡ ನಿಮ್ಗೆ ತುಂಬಾ ಕಾಸ್ಟ್ಲಿ. ಸೊ ಇಲ್ಲಿ ಕಂಪಾರಿಟಿವ್ಲಿ ನಿಮ್ಗೆ ಪಾರ್ಟ್ಸ್ ವೈಸ್, ಮೇಂಟೆನೆನ್ಸ್ ವೈಸ್, ಸರ್ವಿಸ್ ವೈಸ್ ತುಂಬಾ ಲೋಯೆಸ್ಟ್ ಇದೆ. ಎಲ್ಲರೂ ಮಾರುತಿ ಅದಕ್ಕೆ ಪರ್ಚೇಸ್ ಮಾಡೋದು. ಹೌದು ಸರ್, ಹೌದು, ಫ್ಯೂಲ್ ಸೇವಿಂಗ್. ಹೌದು ಸರ್, ನಿಮ್ಗೆ ಇವಾಗ ಇದ್ರಲ್ಲಿ ಆಡ್ ಮಾಡಿರೋ 25 ಕಿಲೋಮೀಟರ್ ನಿಮ್ಗೆ ಮೈಲೇಜ್ ಕೊಟ್ಟಿದೆ ಝೆಡ್ ಸೀರೀಸ್ ಇಂಜಿನ್. ಜಾಸ್ತಿ ಜನ ಟೊಳೆದೇ ಫ್ಯೂಲ್ ಸೇವಿಂಗ್ ಮತ್ತೆ ವಿದ್ಯುತ್ ದೀಸಲ್ ಅದಕ್ಕೆ ಶಿಫ್ಟ್ ಅಲ್ಲ. ಅದು
ಅದನ್ನೇ ಪ್ರಿಪೇರ್ ಆಗಿರೋದು ಈ ಕಾರ್ ಸರ್. ನಿಮ್ಗೆ ಸಿಟಿ ಡ್ರೈವಿಂಗ್ ಎಲ್ಲ ನಿಮ್ಗೆ 25 ಕಿಲೋಮೀಟರ್ ಮೈಲೇಜ್ ಅಂತಂದ್ರೆ ಇವಾಗ ಎಲ್ಲರಿಗೂ ಯೂಸ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಹ್ಯಾಚ್ ಬ್ಯಾಕ್ ತಗೊಳ್ಳೋದೇ ನಿಮ್ಗೆ ಮೈಲೇಜ್ಗೋಸ್ಕರ. ಸೊ ಇವಾಗ ನೀವು 25 ಕಿಲೋಮೀಟರ್ ಮೈಲೇಜ್, ಸೊ ಇಡೀ ಮಾರ್ಕೆಟಲ್ಲಿ 25 ಕಿಲೋಮೀಟರ್ ಬೇರೆಯವ್ರು ಯಾರು ಕೊಟ್ಟಿಲ್ಲ. ಸೊ ಇವಾಗ ನಾವು ವಿತ್ 25 ಕಿಲೋಮೀಟರ್ ಮೈಲೇಜ್ ಬಂದಿದ್ದೀವಿ ಅಂತಂದ್ರೆ ಸೊ ಇದು ಈಸಿ ಸಕ್ಸಸ್ಫುಲ್ ವೆಹಿಕಲ್ ಸರ್. ಇದು ಯಾವಾಗ ಮೆಕಾನಿಕ್ ರೆಡಿ ಮಾಡಕ್ಕೆ ಮಾರುತಿ ಸುಜುಕಿ ವೆಹಿಕಲ್ಸ್ ನೀವು ಯಾವುದೇ ಮೆಕಾನಿಕ್ ಶಾಪ್ ಹೋದ್ರು ನಿಮ್ಗೆ ಅಲ್ಲಿ ಪಾರ್ಟ್ಸ್ ಅವೈಲೇಬಲ್ ಸಿಗುತ್ತೆ ಆಲ್ ಓವರ್ ಇಂಡಿಯಾ ಸರ್. ಇದಕ್ಕೋದ್ರು ಡೀಲರ್ಸ್ ಹೋದ್ರು ಸೊ ನಿಮ್ಗೆ ಅಲ್ಲಿ ಸರ್ವಿಸ್ ಮೇಂಟೆನೆನ್ಸ್ ಎಲ್ಲ ನಿಮ್ಗೆ ಮಾಡ್ತಾರೆ. ಲೋಕಲ್ ಮಾಡಕ್ಕೆ ಬೇರೆ ಕಂಪ್ಯೂಟರ್ಸ್ಗೆ ಮರು ಮರಲ್ಲ ಅಂತ ಮುಟ್ಟಲ್ಲ ಅಂತ ತರ್ಕಾರಿ ಪಾತ್ರ ಇದ್ದು ಬೇರೆ ಕಸ್ಟಮರ್ PPF ಕೊಡಿ ಸರ್. ಸೆರಾಮಿಕ್ ಕೋಟಿಂಗ್ ಇರುತ್ತೆ ಆಪ್ಷನ್, ಅಚ್ಚೆ ವರ್ಷಕ್ಕೆ ಶೋರೂಮ್ ಮಾಡ್ಕೊತಾರ. ಸೆರಾಮಿಕ್ ಕೋಟಿಂಗ್ಸ್ ಎಲ್ಲ ನೀವು ಔಟ್ಸೈಡ್ ಮಾಡ್ಕೋಬೇಕು, ಶೋರೂಮ್ ಮಾಡಲ್ಲ. ಶೋರೂಮಲ್ಲಿ ಇಲ್ಲ ಸರ್.